ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪ್ರಸ್ತಾಪ ಮಾಡುವ ವಿಷಯ ಶೈಕ್ಷಣಿಕ ತಂತ್ರಜ್ಞಾನದ ಮಹತ್ವಗಳು. ಶೈಕ್ಷಣಿಕ ತಂತ್ರಜ್ಞಾನದ ಮಹತ್ವಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ, ಇದು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುತ್ತದೆ. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಶಿಕ್ಷಣಕ್ಕೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯಕವಾಗಿದೆ. ರೇಡಿಯೋ, ದೂರದರ್ಶನ ಮತ್ತು ಗಣಕಯಂತ್ರಗಳ ಮೂಲಕ ಬೋಧನೆಯನ್ನು ಅತ್ಯಂತ ಪರಿಣಾಮಕಾರಿಗೊಳಿಸುತ್ತದೆ. ಬೋಧನೆ ರಚನೆ ಮತ್ತು ಸ್ವರೂಪವನ್ನು ತಿಳಿದು ಶಿಕ್ಷಕರು ಪರಿಣಾಮಕಾರಿ ಬೋಧನೆ ಕೈಗೊಳ್ಳಲು ಇದು ಸಹಾಯಕವಾಗಿದೆ. ಸಾಕ್ಷರತೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಮಾಹಿತಿ ಪಡೆಯಲು ಇದು ಅನುಕೂಲ ಮಾಡಿಕೊಡುತ್ತದೆ. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನ ಅನುಕೂಲ ಮಾಡಿಕೊಡುತ್ತದೆ. ಶೈಕ್ಷಣಿಕ ತಂತ್ರಜ್ಞಾನವು ಮಕ್ಕಳ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಬೋಧನಾ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಪರಿಣಾಮಕಾರಿ ಕಲಿಕೆಗೆ ಸಹಾಯಕವಾಗಿದೆ. ಇದು ಕಲಿಕಾಕಾರನಿಗೆ ಬೋಧಕನ ಹಾಗೆ ಸಹಾಯ ಮಾಡುತ್ತದೆ, ಮಾರ್ಗದರ್ಶನ ನೀಡುತ್ತದೆ. ಕಲಿಕಾ ಸಾಧನವಾಗಿ ಶೈಕ್ಷಣಿಕ ತಂತ್ರಜ್ಞಾನವು ನಮಗೆ ಅನುಕೂಲವಾಗಿದೆ. ಇದೊಂದು ಬೋಧನಾ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇವೆಲ್ಲವೂ ಕೂಡ ಶೈಕ್ಷಣಿಕ ತಂತ್ರಜ್ಞಾನದ ಮಹತ್ವಗಳನ್ನು ಇದನ್ನು ಪಟ್ಟಿ ಮಾಡಿ ಶೈಕ್ಷಣಿಕ ತಂತ್ರಜ್ಞಾನದ ಮಹತ್ವಗಳನ್ನು ಪಟ್ಟಿ ಮಾಡಿ ಅಂತ ನಿಮಗೆ ಸೂಚಿಸಿದಾಗ ನೀವು ಇಷ್ಟು ಅಂಶಗಳನ್ನು ಪಟ್ಟಿ ಮಾಡಿ ಓದಿ, ಸಮಸ್ಯೆಗಳಿದ್ದರೆ ಕೇಳಿ ಬಗೆಹರಿಸಿಕೊಳ್ಳಿ. ನಮಸ್ಕಾರ.